ಆರ್ಫೆನ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕೆಸೆಟ್ ಅರ್ಜಿಯನ್ನು ಹಾಕಬೇಕಾಗಿತ್ತು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅರ್ಜಿ ಟೈಮಲ್ಲಿ ಅನ್ನೋದನ್ನು ನಾನು ಹೇಳ್ತಾ ಬರ್ತೇನೆ ಅಂತ. ಕೆ ಎದವರು ಇನ್ನುವರೆಗೂ ಯಾವುದೇ ರೀತಿಯಾದಂಥ ಒಂದು ಬ್ರೋಚರನ್ನು ಬಿಟ್ಟಿಲ್ಲ, ಜಸ್ಟ್ ಸಿಲೆಬಸನ್ನು ಮಾತ್ರ ಬಿಟ್ಟಿದ್ದಾರೆ. ಆದರೆ ನಾನು 2020ರ ಒಂದು ಏನು ಕಾಲ್ ಫಾರ್ಮ್ ಆದಂಥ ನೋಟಿಫಿಕೇಷನ್ ತೊಗೊಂಡು ಜನರಲ್ ಆಗಿ ಯಾವ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನೋದನ್ನು ಹೇಳ್ತಾ ಬರ್ತೇನೆ ಅಂತ. ಇಲ್ಲಿ ರೆಫರೆನ್ಸ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಮೊದಲಿಗೆ ನಮಗೆ ಮೊಬೈಲ್ ನಂಬರನ್ನು ಕಡ್ಡಾಯವಾಗಿ ಒಯ್ಯಲೇಬೇಕಾಗುತ್ತೆ. ಅವರು ಓ ಸರ್ನು ಇಲ್ಲಿ ಕಂಡೀಷನನ್ನು ಕೊಟ್ಬಿಟ್ಟಿದ್ರು, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸ ಅಂತ ಕೊಟ್ಟಿದ್ದಾರೆ. ಯಾಕಂತಂದರೆ ನೀವು ಅರ್ಜಿ ಹಾಕುವಾಗ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಯಾಕಂತಂದರೆ ಒಂದು ಮೊಬೈಲ್ ನಂಬರಿಗೆ ಮತ್ತು ಒಂದು ಇಮೇಲ್ ಅಡ್ರೆಸ್ಗೆ ಒಂದೇ ಅರ್ಜಿಯನ್ನು ತಗೊಳುತ್ತೆ. ಇನ್ನು ನಾವು 2 PG ಮಾಡಿದ್ದೀನಿ, ನಾನು 2 ಹಾಕಿ ಯಾವುದಾದ್ರೂ ಒಂದು ಬರಿತೀನಿ ಅನ್ನುವಂಥ ಕ್ಯಾಂಡಿಡೇಟ್ ಇರ್ತಾರಲ್ಲ, ಅದಕ್ಕೆ ಅವಕಾಶವೇ ಇರೋದಿಲ್ಲ. ಒಂದು ಒಮ್ಮೆ ಮೊಬೈಲ್ ಎಂಟ್ರ್ ಮಾಡಿದ್ರೆ ಆಯಿತು, ಅದು ಒಂದೇ ಸಬ್ಜೆಕ್ಟಿಗೆ ಹೋಗುತ್ತೆ. ಓಕೆ, ಹೀಗಾಗಿ ಮೊಬೈಲ್ನ ತೊಗೊಂಡೋಗಿ ನೆಕ್ಸ್ಟ್ OTP ಬರುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡನ್ನು ಯೂಸ್ ಮಾಡಿ ಐಡೆಂಟಿಫಿಕೇಷನ್ ಸಲುವಾಗಿ ಕೇಳಿದರೂ ಕೇಳಬಹುದು. ಓಕೆ, ನಾಳೆ ಎಕ್ಸಾಮ್ನಲ್ಲಿ ಐಡೆಂಟಿಫಿಕೇಷನ್ ಬೇಕಾಗುತ್ತೆ ಐ ಕಾರ್ಡ್ ಸಲುವಾಗಿ. ನೆಕ್ಸ್ಟ್ ಒಂದು ಕಡ್ಡಾಯವಾಗಿ ಇಮೇಲ್ ಅಡ್ರೆಸ್ ಬೇಕೇ ಬೇಕು. ನೀವು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂದರೆ, ರಿಜಿಸ್ಟರ್ ಮಾಡಬೇಕಾಗಿತ್ತು ಅಂದರೆ ಇಮೇಲ್ ಅಡ್ರೆಸ್ಸನ್ನು ಕಡ್ಡಾಯವಾಗಿ ಎಂಟ್ರ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇತ್ತು ಅಂತಂದರೆ ನೀವು ಕಂಪಲ್ಸರಿಯಾಗಿ ತೊಗೊಂಡೋಗಿ ಅದರ ಡೇಟು ಮತ್ತು RD ನಂಬರು ಮೋಸ್ಟ್ಲಿ ತುಂಬಲಿಕ್ಕೆ ಕಾಲಮನ್ನು ಕೊಟ್ಟಿರ್ತಾರೆ, ತುಂಬಬೇಕಾಗುತ್ತೆ. ಮತ್ತು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಿನ ಒಂದು ಜಾತಿ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಇಟ್ಕೊಂಡೋಗಿ. ಮತ್ತು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್, ಹಿಂದೆಲ್ಲ ಏನಾಗ್ತಿತ್ತು, ಬರೀ ಲಾಸ್ಟ್ ಸೆಮಿಸ್ಟ್ರಲ್ಲಿ ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ ಟೋಟಲ್ ಮಾರ್ಕ್ಸು ಮತ್ತು ಟೋಟಲ್ ಅಪ್ಡೇಟ್ ಮಾರ್ಕ್ಸನ್ನು ಮಾತ್ರ ತುಂಬುತ್ತಿದ್ವಿ. ಈ ಸರಿ ಮೋಸ್ಟ್ಲಿ ಎಲ್ಲ ಸೆಮಿಸ್ಟರ್ ಮಾರ್ಕ್ಸನ್ನು ತುಂಬ್ಕೋಬೋದು ಅಥವಾ PDF ಫೈಲ್ಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳ್ಬೋದು. ಹೀಗಾಗಿ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ಗಳನ್ನು ತೊಗೊಂಡೋಗಿ. ಮತ್ತು ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಸ್ಕ್ಯಾನನ್ನು ಕಂಪಲ್ಸರಿ ಆಗಿದೆ. ಹೀಗಾಗಿ ಫೋಟೋ ಮತ್ತು ಸೈನನ್ನು ತೊಗೊಂಡೋಗಿ. ನೆಕ್ಸ್ಟ್ ಒಂದು ATM ಕಾರ್ಡ್ ತೊಗೊಂಡೋಗಿ ಅಥವಾ ಯಾಕಂದರೆ ಫೋನ್ಪೇ ಅಥವಾ ಗೂಗಲ್ ಪೇ ಆದರೂ ತೊಗೊಳ್ಳಿ, ಯಾಕಂದರೆ ಆನ್ಲೈನಲ್ಲಿ ಹಣವನ್ನು ಪೇ ಮಾಡೋದಿರುತ್ತೆ. ಅಕಸ್ಮಾತ್ ಅವರು ವೋಚರನ್ನು ಕೊಟ್ಟರೆ, ಅಕಸ್ಮಾತ್ ಫ್ರಂಟ್ ವೋಚರನ್ನು ಕೊಟ್ಟರೆ 2 ದಿನದ ನಂತರನ ತುಂಬಬೇಕಾಗುತ್ತೆ. ನೆಕ್ಸ್ಟ್ SLC ಮಾರ್ಕ್ಸ್ ಕಾರ್ಡನ್ನು ಕಡ್ಡಾಯವಾಗಿ ತೊಗೊಂಡೋಗ್ರಿ, ಯಾಕಂತಂದರೆ ಡೇಟ್ ಆಫ್ ಬರ್ತ್ ಮತ್ತು ನೇಮನ್ನು ಫಿಲ್ ಮಾಡಲಿಕ್ಕೆ ಕಡ್ಡಾಯವಾಗಿ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಓಕೆ, ಈ ಇದಲ್ಲದೆ ಮತ್ತು ಬೇರೆ ಯಾವುದಿದೆ ಅಂತೇಳಿ ಗೊತ್ತಿಲ್ಲ. 10ನೇ ತಾರೀಕು ನಂತರ ಗೊತ್ತಾಗುತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅಂತೇಳಿ. 10ನೇ ತಾರೀಕಿಗೆ ಯಾವ ರೀತಿಯಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಡಾಕ್ಯುಮೆಂಟ್ಸ್ ಯಾವ ಬೇಕಂತೇಳಿ ನಾನು ನಂತರ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಬರ್ತೀನಿ. ಓಕೆ, ಥ್ಯಾಂಕ್ ಯು.